ಹಾಯ್ ಎವ್ರಿವನ್, ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ಮಿಡರ್ ಸೆಂಡರ್ ಅಪ್ಲಿಕೇಶನ್ ಅಲ್ಲಿ ಗ್ಯಾರೇಜ್ ಶಾಪ್ ನ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಬಿಗ್ಮಿಡರ್ ಸೆಂಡರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್ ಮತ್ತೆ ಕ್ಲಿಕ್ ಟು ಲಾಗಿನ್ ಅಂತ ಸಿಗುತ್ತೆ. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡಬೇಕು. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ ಕ್ಲಿಕ್ ಹೊರಟು ಲಾಗಿನ್ ಕೊಡಬೇಕು. ನಾನೀಗ ಕ್ರಿಯೇಟ್ ಯುವರ್ ಅಕೌಂಟ್ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಫುಲ್ ನೇಮ್ ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಮೇಲ್, ನೆಕ್ಸ್ಟ್ ಫೋನ್ ನಂಬರ್ ಎಂಟರ್ ಮಾಡಬೇಕು. ನಾವು ಯಾವ ನಂಬರ್ ಕೊಟ್ಟಿರ್ತೀವಿ ಅದೇ ನಂಬರ್ಗೆ ಓ ಟಿ ಪಿ ಸೆಂಡ್ ಆಗುತ್ತೆ. ಇಲ್ಲಿ ಓ ಟಿ ಪಿ ಎಂಟರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾಸ್ವರ್ಡ್, ಇಲ್ಲಿ ಯಾವುದಾದ್ರು ಪಾಸ್ವರ್ಡ್ ಕೊಟ್ಕೋಬಹುದು. ನಾನು ಇಲ್ಲಿ 128 ಕೊಟ್ಟಿದ್ದೀನಿ. ರಿಜಿಸ್ಟರ್, ರಿಜಿಸ್ಟರ್ ಆದ್ಮೇಲೆ ಈ ತರ ಪ್ರೋಸೆಸ್ ತೋರಿಸುತ್ತೆ. ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತೆ ಸರ್ವಿಸ್ ಲಿಸ್ಟಿಂಗ್ ಅಂತ ಎಲ್ಲಾ ರೀತಿಯ ಫಿಸಿಕಲ್ ಶಾಪ್ನು ಸ್ಟೋರ್ ಲಿಸ್ಟಿಂಗ್ ಅಲ್ಲಿ ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ಗ್ಯಾರೇಜ್ ಶಾಪ್ ಮಾಡ್ತಿರೋದು ಅಲ್ವಾ, ಅದಕ್ಕೆ ನಾನು ಸ್ಟೋರ್ ಲಿಸ್ಟಿಂಗ್ ತಗೊಂಡಿದ್ದೀನಿ. ಇಲ್ಲಿ ಈ ತರ ಪ್ರೊಸೀಜರ್ ಕೇಳುತ್ತೆ, ಎಲ್ಲ ಫಿಲ್ ಮಾಡೋಣ. ಯುವರ್ ಶಾಪ್ ನೇಮು, ಇಲ್ಲಿ ಶಾಪ್ ನೇಮ್ ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಶಾಪ್ ಕ್ಯಾಟಗರಿ, ಶಾಪ್ ಕ್ಯಾಟಗರಿ ಇರುತ್ತೆ, ಇಲ್ಲೇ ಶಾಪ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲೊಕೇಶನ್, ನಾವಿರುವಂತ ಕರೆಂಟ್ ಲೊಕೇಶನ್ ಇಲ್ಲಿ ತಗೊಳ್ಳುತ್ತೆ. ಅಕಸ್ಮಾತ್ ನಾವು ಆ ಲೊಕೇಶನ್ ಇಲ್ಲ ಅಂತಂದ್ರೂ ಡ್ರ್ಯಾಗ್ ಕೂಡ ಮಾಡ್ಕೋಬಹುದು. ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ತಗೊಳ್ಳುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಸ್ಟೇಟ್, ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಸಿಟಿ, ನಾನು ಫಾರ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಏರಿಯಾ, ನೆಕ್ಸ್ಟ್ ಪಾನ್ ಆರ್ ಆಧಾರ್ ಅಂತಿದೆ. ಇದರಲ್ಲಿ ಆಧಾರ್ ಕಾರ್ಡ್ ಕೊಟ್ರೇನೆ ಒಳ್ಳೇದು, ಆಧಾರ್ ಕಾರ್ಡಿನ ಫೋಟೋ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಅಂತ ಇದೆ. ಟ್ರೇಡ್ ಲೈಸೆನ್ಸ್ ಏನಾದರೂ ಇತ್ತು ಅಂತ ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಜಿ ಎಸ್ ಟಿ ಈ ತರ ಹಾಕೋಬಹುದು. ಎಫ್ ಎಸ್ ಎಸ್ ಐ ಲೈಸೆನ್ಸ್ ಕೇಳ್ತಾ ಇದೆ, ಇತ್ತು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ನಗರಸಭೆಯಿಂದ ಏನಾದ್ರು ಲೈಸೆನ್ಸ್ ಇದ್ರೆ ಹಾಕೋಬಹುದು. ಜಿ ಎಸ್ ಟಿ ಇತ್ತು ಅಂದ್ರೆ ಹಾಕೋಬಹುದು. ಕರೆಂಟ್ ಬಿಲ್, ಎಲೆಕ್ಟ್ರಿಕಲ್ ಬಿಲ್ ಏನಾದರೂ ಇತ್ತು ಅಂತಂದ್ರೆ ಯಾವ್ದಾದ್ರು ಡಾಕ್ಯುಮೆಂಟ್ ನ ಇಲ್ಲಿ ಹಾಕೋಬಹುದು. ನೆಕ್ಸ್ಟ್ ಇಲ್ಲಿ ಸ್ಟೋರ್ ಇನ್ ಫ್ರೆಂಡ್ ಫೋಟೋ ಕೇಳ್ತಾ ಇದೆ, ಸ್ಟೋರ್ ಇನ್ ಫೋಟೋ ಹಾಕೋಣ. ನೆಕ್ಸ್ಟ್ ರಿಜಿಸ್ಟರ್, ರಿಜಿಸ್ಟರ್ ಆಗಿದೆ, ಆಕ್ಷನ್ ಕಂಪ್ಲೀಟೆಡ್ ಅಂತ ತೋರಿಸ್ತದೆ. ಇಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ಈ ತರ ತೋರಿಸುತ್ತೆ, ಆಲ್ ಆರ್ಡರ್ಸ್ ಅಂತ. ಆಲ್ ಆರ್ಡರ್ಸ್ ಅಂತ ಅಂದ್ರೆ ನಿಮ್ಮ ಸ್ಟೋರಿಗೆ ಬಂದಿರುವಂತ ಎಲ್ಲ ಆರ್ಡರ್ಸ್ ಗಳು ಆಲ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಪೆಂಡಿಂಗ್ ಆರ್ಡರ್ಸ್, ಏನಾದ್ರು ಪೆಂಡಿಂಗ್ ಇತ್ತು ಆರ್ಡರ್ಸ್ ಮಾಡೋದು ಅಂತ ಅಂದ್ರೆ ಇಲ್ಲಿ ಶೋ ಆಗುತ್ತೆ. ಕನ್ಫರ್ಮ್ಡ್ ಆರ್ಡರ್ಸ್ ಅಂತ ಅಂದ್ರೆ ಎಷ್ಟು ನೀವು ಆರ್ಡರ್ಸ್ ನೋಡಿ ಅಕ್ಸೆಪ್ಟ್ ಕೊಟ್ಟಿದ್ದೀರಾ ಅಂತ ಅನ್ನೋದು ಇಲ್ಲಿ ಕನ್ಫರ್ಮ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಡಿಲಿವರ್ಡ್ ಆರ್ಡರ್ಸ್ ಅಂತ ಅಂದ್ರೆ ನೀವು ಏನಾದ್ರೂ ಡಿಲಿವರಿ ಮಾಡಿದ್ರೆ ಆರ್ಡರ್ಸ್ ಗಳು ಎಲ್ಲ ಇಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್, ಎಷ್ಟು ಟೋಟಲ್ ಪ್ರಾಡಕ್ಟ್ ಗಳಿದಾವೆ ಅನ್ನೋದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಮೆಂಬರ್ಶಿಪ್, ಮೆಂಬರ್ಶಿಪ್ ಇಲ್ಲಿ ಜೀರೋ ಅಂತ ತೋರಿಸ್ತಾ ಇದೆ. ನಾವು ಸಬ್ಸ್ಕ್ರಿಪ್ಷನ್ ತಗೊಂಡಾದ್ಮೇಲೆ ಇಲ್ಲಿ ಡೇಸ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬೆಲ್ ಐಕಾನ್ ಕಾಣ್ತಿದೆ ನೋಡಿ, ಇದು ನೋಟಿಫಿಕೇಶನ್. ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇರೋದು, ಇದು ಟೆಸ್ಟಿಂಗ್. ಆಪ್ ಪಿನ್ ಬಗ್ಗೆ ಏನಾದರೂ ನಿಮಗೆ ಟ್ಯುಟೋರಿಯಲ್ ಬೇಕಿತ್ತು ಅಂತ ಅಂದ್ರೆ ಇಲ್ಲಿ ಟ್ಯುಟೋರಿಯಲ್ ಇಲ್ಲಿ ಸಿಕ್ತ ಹೋಗುತ್ತೆ. ನೆಕ್ಸ್ಟ್ ಶೇರ್ ಆಪ್ ಇದೆ, ಇದು ಆಪ್ ನ ಶೇರ್ ಕೂಡ ಮಾಡ್ಕೋಬಹುದು ಬೇರೆಯವ್ರಿಗೆ. ನೆಕ್ಸ್ಟ್ ಇಲ್ಲಿ ತ್ರೀ ಹಾರಿಜೆಂಟಲ್ ಲೈನ್ ಕಾಣಿಸ್ತದೆ ನೋಡಿ, ಬ್ರ್ಯಾಂಡ್ ಅಂತ. ಇದು ಡ್ಯಾಶ್ ಬೋರ್ಡ್, ಇಲ್ಲಿ ಆಕ್ಟಿವ್ ಮತ್ತೆ ಇನ್ಆಕ್ಟಿವ್ ಆಪ್ಷನ್ ಕೂಡ ಇದೆ. ಶಾಪ್ ಏನಾದ್ರೂ ಓಪನ್ ಇತ್ತು ಅಂತಂದ್ರೆ ಆಕ್ಟಿವ್ ಕೊಟ್ಕೋಬಹುದು, ಶಾಪ್ ಏನಾದ್ರೂ ಕ್ಲೋಸ್ ಇತ್ತು ಅಂತಂದ್ರೆ ಇನ್ಆಕ್ಟಿವ್ ಕೊಟ್ಕೋಬಹುದು. ಇಲ್ಲಿ ರೆಡ್ ಅಲ್ಲಿ ತೋರಿಸ್ತಾ ಇದೆ ನೋಡಿ, ನೀವೇನಾದ್ರೂ ಲೀವ್ ಅಲ್ಲಿ ಇತ್ತು ಶಾಪ್ ಅಂತ ಅಂದ್ರೆ ಇನ್ಆಕ್ಟಿವ್ ಕೊಟ್ಕೋಬಹುದು. ಇನ್ಆಕ್ಟಿವ್ ಕೊಟ್ಟಾಗ ನಿಮ್ ಶಾಪ್ ಕಸ್ಟಮರ್ ಆಪ್ ಅಲ್ಲಿ ಶೋ ಆಗೋದಿಲ್ಲ. ನಾನು ಇದು ಆಕ್ಟಿವ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ನಾವು ಅವಾಗಲೇ ಕೊಟ್ಟಂತ ಎಲ್ಲಾ ಡೀಟೇಲ್ಸ್ ತಗೊಂಡು ಇಲ್ಲೇ ಪ್ರೊಫೈಲ್ ಸೆಟ್ಟಿಂಗ್ ಆಗಿದೆ ಅಂತೇಳಿ ಇಲ್ಲಿ ಫೋಟೋ ಕೂಡ ಎಡಿಟ್ ಮಾಡ್ಕೋಬಹುದು.
ಇಲ್ಲಿ ಡಿಲಿವರಿ ಮತ್ತೆ ಪಿಕಪ್ ಆಪ್ಷನ್ ಇದೆ. ಇಲ್ಲಿ ಗ್ಯಾರೇಜ್ ಶಾಪ್ ರಿಜಿಸ್ಟರ್ ಮಾಡ್ತಿರೋದಲ್ವಾ, ಪಿಕಪ್ ಆಪ್ಷನ್ ಕೊಟ್ರೇನೆ ಒಳ್ಳೇದು. ನಾನು ಇಲ್ಲಿ ಪಿಕಪ್ ಆಪ್ಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಪ್ರಾಡಕ್ಟ್ ನ ಆಡ್ ಮಾಡೋಣ. ನಿಮ್ಮ ಶಾಪ್ ನಲ್ಲಿ ಇರುವಂತ ಎಲ್ಲಾ ಪ್ರಾಡಕ್ಟ್ಸ್ ಗಳು ಇಲ್ಲಿ ಆಡ್ ಮಾಡಬಹುದು. ಇಂಜಿನ್ ಬ್ರಾಕೆಟ್ ಅಲ್ಲಿ ಹಾಕೋಬಹುದು ಯಾವ ಕಂಪನಿದು ಅಂತ. ಸೆಲೆಕ್ಟ್ ಸಬ್ ಕ್ಯಾಟಗರಿ, ಇಲ್ಲೇ ಇದೆ ನೋಡಿ ಸಬ್ ಕ್ಯಾಟಗರಿ, ಯಾವ್ದಾದ್ರು ತಗೋಬಹುದು. ಇಂಜಿನ್ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್, ಒರಿಜಿನಲ್ ಪ್ರೈಸ್. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್, ಅದನ್ನೇ ಹಾಕೋಬಹುದು. ಯೂನಿಟ್ ಒನ್, ಸ್ಟಾಕ್ ಏನಾದ್ರೂ ಇತ್ತು ಅಂತಂದ್ರೆ ಸ್ಟಾಕ್ ಇಲ್ಲಿ ಮೆನ್ಷನ್ ಮಾಡ್ಕೋಬಹುದು, ಸ್ಟಾಕ್ ಇಲ್ಲಿ ಹಾಕೋಬಹುದು. 2000 ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ 200 ಈ ತರ ಹಾಕೋಬಹುದು. ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್ ಹಾಕೋಬೇಕು. ಈ ಪ್ರಾಡಕ್ಟಿನ ಬಗ್ಗೆ ಏನಾದ್ರೂ ಡಿಸ್ಕ್ರಿಪ್ಷನ್ ಇತ್ತು ಅಂತ ಅಂದ್ರೆ ಇಲ್ಲಿ ಹಾಕೋಬಹುದು. ಇಂಜಿನ್ ಜೀನ್ ವರ್ಕ್, ಜೀನ್ಸ್ ನೆಕ್ಸ್ಟ್ ಇಲ್ಲಿ ಆ ಪ್ರಾಡಕ್ಟಿನ ಫೋಟೋ ಹಾಕೊಳ್ಳೋಣ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಪ್ರಾಡಕ್ಟ್ ಆಡ್ ಆಗಿದೆ. ಅದೇ ತರ ಇನ್ನೊಂದು ಪ್ರಾಡಕ್ಟ್ ನ ಆಡ್ ಮಾಡಿ ತೋರಿಸ್ತೀನಿ. ಮತ್ತೆ ಆಡ್ ಪ್ರಾಡಕ್ಟ್ ಗೆ ಹೋಗ್ಬೇಕು. ಇಲ್ಲಿ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ, ಪ್ರಾಡಕ್ಟ್ ನೇಮ್ ಹಾಕೋಣ. ಟಿಂಕರ್, ಇಲ್ಲಿ ಸೆಲೆಕ್ಟ್ ಸಬ್ ಕ್ಯಾಟಗರಿ, ಟಿಂಕರ್ ಹಾಕೋಣ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ 200 ಹಾಕೋಣ. ಡಿಸ್ಕೌಂಟೆಡ್ ಪ್ರೈಸ್ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಯೂನಿಟ್ ಒನ್, ಸ್ಟಾಕ್ ಎಷ್ಟಾದ್ರೂ ಹಾಕೋಬಹುದು. ಇದು ಅನ್ಲಿಮಿಟೆಡ್, 300, 400, 500 ಈ ತರ ಎಷ್ಟಾದ್ರೂ ಹಾಕೋಬಹುದು. ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್ ಬರ್ಕೋಬಹುದು ಈ ಪ್ರಾಡಕ್ಟಿನ ಬಗ್ಗೆ. ಎನಿ ವೆಹಿಕಲ್ ಬಾಡಿ ಟಿಂಕರ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆಡ್ ಫೋಟೋ, ಪ್ರಾಡಕ್ಟಿನ ಫೋಟೋ ಹಾಕೋಬೇಕು. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಇದು ಕೂಡ ಪ್ರಾಡಕ್ಟ್ ಆಡ್ ಆಗಿದೆ, ಈ ತರ ಶೋ ಆಗುತ್ತೆ. ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್, ಪ್ರಾಡಕ್ಟ್ ಏನಾದ್ರೂ ಸಮ್ ಚೇಂಜಸ್ ಇತ್ತು, ಅದ್ರಲ್ಲಿ ಏನಾದ್ರೂ ನಾವು ಎಡಿಟ್ ಮಾಡ್ಬೇಕಿತ್ತು ಪ್ರೈಸಸ್ ಅಲ್ಲಿ ಅಂತ ಏನಾದ್ರು ಅಂದ್ರೆ ಇಲ್ಲಿ ಎಡಿಟ್ ಮಾಡ್ಕೋಬಹುದು, ಅಥವಾ ಡಿಲೀಟ್ ಕೂಡ ಆಪ್ಷನ್ ಇದೆ. ಇಲ್ಲಿ ಏನಾದ್ರೂ ಚೇಂಜಸ್ ಇತ್ತು ಅಂತ ಅಂದ್ರೆ ಸ್ಟಾಕ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಆಯ್ತು ಅಂತ ಅಂದ್ರೆ ಏನಾದ್ರೂ ಚೇಂಜಸ್ ಮಾಡ್ಕೊಂಡು ಲಾಸ್ಟ್ ಗೆ ಎಡಿಟ್ ಪ್ರಾಡಕ್ಟ್ ಕೊಡ್ಬೋದು. ಪ್ರಾಡಕ್ಟ್ ಈಗ ಎಡಿಟ್ ಆಗಿದೆ. ನೆಕ್ಸ್ಟ್ ಆರ್ಡರ್ಸ್, ಎಲ್ಲಾ ರೀತಿಯ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ರೇಟಿಂಗ್ ಮತ್ತೆ ರಿವ್ಯೂಸ್, ಈ ಪ್ರಾಡಕ್ಟ್ ಇನ ಬಗ್ಗೆ ಕಸ್ಟಮರ್ ಏನಾದ್ರೂ ರೇಟಿಂಗ್ ಮತ್ತೆ ರಿವ್ಯೂಸ್ ಏನಾದ್ರೂ ಕೊಟ್ಟಿದ್ರೆ ಇಲ್ಲಿ ಶೋ ಆಗುತ್ತೆ. ಸಬ್ಸ್ಕ್ರಿಪ್ಷನ್, ಬಿಗ್ ಬಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಟ್ರಿ ಇರಲ್ಲ, ಓನ್ಲಿ ಕಸ್ಟಮರ್ ಮತ್ತೆ ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಅಂತ ಫ್ರೀ ರಿಜಿಸ್ಟ್ರೇಷನ್, 118 rupees ಮಾತ್ರ ರಿಜಿಸ್ಟ್ರೇಷನ್ ಇದೆ. ಇದು ಫಸ್ಟ್ ಮಂತ್ ಮಾತ್ರ. ಪೇ ನೌ ಮೇಲೆ ಕ್ಲಿಕ್ ಮಾಡೋಣ. ವ್ಯಾಲೆಟ್, ಇಲ್ಲಿ ನಂಬರ್ ಎಂಟರ್ ಮಾಡೋಣ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ನೋಡಿ, ಮೆಂಬರ್ಶಿಪ್ 30 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಶೇರ್ ಆಪ್ ಇದೆ, ಇಲ್ಲೂ ಕೂಡ ಆಪ್ ಶೇರ್ ಮಾಡ್ಕೋಬಹುದು. ಲಾಸ್ಟ್ ಒಂದು ಲಾಗ್ಔಟ್ ಆಪ್ಷನ್. ಈಗ ಹೇಗೆ ಗ್ಯಾರೇಜ್ ಶಾಪ್ ನ ರಿಜಿಸ್ಟ್ರೇಷನ್ ಮಾಡೋದು ಅಂತ ನೋಡಿದ್ವಿ, ಮತ್ತೆ ನೆಕ್ಸ್ಟ್ ಅದರಲ್ಲಿ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ನೋಡಿದ್ವಿ. ಈಗ ಅದೇ ರೀತಿ ಕಸ್ಟಮರ್ ಆಪ್ ಅಲ್ಲಿ ಕಸ್ಟಮರ್ ಏನಾದ್ರೂ ಆರ್ಡರ್ ಮಾಡಿದ್ರೆ ಅದು ಹೇಗೆ ಶೋ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಲ್ ಆರ್ಡರ್ಸ್ ಅಲ್ಲಿ ಇಲ್ಲಿ ಕಸ್ಟಮರ್ ಏನಾದ್ರೂ ಬುಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಅಕ್ಸೆಪ್ಟ್ ಕೊಡೋಣ. ನಾವಿಲ್ಲಿ ಅಕ್ಸೆಪ್ಟ್ ಕೊಟ್ಟಂತದ್ದೆಲ್ಲದನ್ನು ಕನ್ಫರ್ಮ್ ಆರ್ಡರ್ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ಲೊಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಕರೆಂಟ್ ಲೊಕೇಶನ್
ಇಲ್ಲಿ ಶೋ ಆಗುತ್ತೆ ಅವರ ಕರೆಂಟ್ ಲೊಕೇಶನ್ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅವರಿಗೆ ಕಾಲ್ ಕೂಡ ಹೋಗುತ್ತೆ ಇದಿಷ್ಟು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ವೆಂಡರ್ಸ್ ಹೇಗೆ ಗ್ಯಾರೇಜ್ ಶಾಪ್ ನ ರಿಜಿಸ್ಟರ್ ಮಾಡಬಹುದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡುವಂತ ಪ್ರೊಸೀಜರ್ ಇದೇ ತರ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್